ಕ್ರಿಕೆಟ್ ಆಟದಲ್ಲಿ ಬ್ಯಾಟರ್ಸ್ ಬೌಂಡರಿ ಮತ್ತು ಸಿಕ್ಸಸ್ ಹೊಡೆಯೋದನ್ನ ನೋಡಲು ಅಭಿಮಾನಿಗಳು ಸ್ಟೇಡಿಯಂಗೆ ಬರ್ತಾರೆ. ಜೊತೆಗೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಬ್ಯಾಟರ್ ಆಡುವ ಸ್ಫೋಟಕ ಇನ್ನಿಂಗ್ಸ್ ನೋಡಿ ಆನಂದಿಸ್ತಾರೆ. ಸಿಕ್ಸರ್ಗಳ ಸಂಬಂಧವು ಯಾವಾಗಲೂ ಕ್ರಿಕೆಟ್ನೊಂದಿಗೆ ಹೊಂದಿಕೊಂಡು ಬಂದಿದೆ. ಆದರೆ ಕ್ರಿಕೆಟ್ ಕ್ಲಬ್ ಆಫ್ ಇಂಗ್ಲೆಂಡ್ ಈ ಸಂಬಂಧವನ್ನ ಮುರಿದಿದೆ. ಅಲ್ಲಿ ಒಂದು ಸಿಕ್ಸರ್ ಹೊಡೆದ್ರೆ ಬ್ಯಾಟರ್ ತನ್ನ ವಿಕೆಟ್ ಕಳೆದುಕೊಳ್ಬೇಕಾಗ್ತದೆ. ಇಂಗ್ಲೆಂಡ್ ಮೂಲದ ಸೌತ್ ವೀಕ್ ಮತ್ತು ಶೋರ್ ಹ್ಯಾಮ್ ಕ್ರಿಕೆಟ್ ಕ್ಲಬ್ ಆಟಗಾರರ ವಿರುದ್ಧ ಈ ವಿಚಿತ್ರ ಕ್ರಮ ಕೈಗೊಂಡಿದೆ. ಈ ವಿಚಿತ್ರ ಕ್ರಮವನ್ನ ನೋಡಿದ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಏನಿದು ಕಾರಣ? ಕ್ರಿಕೆಟ್ನಲ್ಲಿ ಸಿಕ್ಸರ್ಸ್ಗಳನ್ನ ನಿಷೇಧಿಸುವ ಕಲ್ಪನೆಯು ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ಇದರ ಹಿಂದಿನ ಕಾರಣ ಇನ್ನಷ್ಟು ಕುತೂಹಲಕಾರಿಯಾಗಿದೆ. ಕಾರಣ ತಿಳಿದುಕೊಂಡ್ರೆ ಈ ನಿರ್ಧಾರ ಕ್ಲಬ್ಗೆ ಸುಲಭವಲ್ಲ ಎಂದು ಎಲ್ಲರೂ ಹೇಳಬಹುದು. ಕ್ರಿಕೆಟ್ ಮೈದಾನದ ಸಮೀಪ ವಾಸಿಸುವ ಜನರು ತಮ್ಮ ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ ಎಂದು ದೂರು ನೀಡಿದ್ರಿಂದ ಕ್ಲಬ್ ಈ ನಿರ್ಧಾರವನ್ನ ಕೈಗೊಂಡಿದೆ. ಇಷ್ಟೇ ಅಲ್ಲ, ಪಂದ್ಯ ವೀಕ್ಷಿಸಲು ಬರುವ ಪ್ರೇಕ್ಷಕರಿಗೆ ಚೆಂಡು ಬಡಿದು ಗಾಯಗಳಾಗುವುದು ಮತ್ತು ವಾಹನಗಳಿಗೆ ಹಾನಿ ಉಂಟು ಮಾಡುವ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿವೆ. ಈ ಸಮಸ್ಯೆಗಳಿಗೆ ಬ್ರೇಕ್ ಹಾಕಲು ಸೌತ್ ವಿಕ್ ಮತ್ತು ಶೋರ್ ಹ್ಯಾಮ್ ಕ್ರಿಕೆಟ್ ಕ್ಲಬ್ ಸಿಕ್ಸರ್ಸ್ ಬಾರಿಸಿದ್ರೆ ಬ್ಯಾಟರ್ ಔಟ್ ಎಂಬ ನಿಯಮವನ್ನ ಜಾರಿಗೊಳಿಸಿದೆ. ಮೊದಲ ಸಿಕ್ಸರ್ ಎಚ್ಚರಿಕೆ. ಈ ನಿಯಮದಲ್ಲಿ ಬ್ಯಾಟರ್ ಸಿಕ್ಸರ್ಸ್ ಬಾರಿಸಿದ್ರೆ ಔಟ್ ಆಗ್ತಾನೆ ಎಂಬ ನಿಬಂಧನೆಯೂ ಇದೆ. ಆದರೆ ಮೊದಲ ಸಿಕ್ಸರ್ಸ್ ಬಾರಿಸಿದ್ರೆ ಬ್ಯಾಟರ್ಗೆ ಎಚ್ಚರಿಕೆ ನೀಡಲಾಗುವುದು ಎಂಬುದು ಮಾತ್ರ ಇಲ್ಲಿ ಸಡಿಲಿಕೆಯಾಗಿದೆ. ಎಚ್ಚರಿಕೆ ನೀಡಿದ ನಂತರವೂ ಸಿಕ್ಸರ್ ಹೊಡೆದ್ರೆ ಬ್ಯಾಟರ್ ಔಟ್ ಆಗ್ತಾರೆ. ಮೊದಲ ಸಿಕ್ಸರ್ಗಳ ಎಚ್ಚರಿಕೆಯಲ್ಲಿ ತಂಡಕ್ಕೆ 6 ರನ್ ಕೂಡ ನೀಡೋದಿಲ್ಲ. ಸೌತ್ ವಿಕ್ ಮತ್ತು ಶೋರ್ ಹ್ಯಾಮ್ ಕ್ರಿಕೆಟ್ ಕ್ಲಬ್ನ ಖಜಾಂಚಿ ಮಾರ್ಕ್ ಬೋಕ್ಸಪ್ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಮಾರ್ಕ್ ಬೋಕ್ಸಪ್ ಅವರ ಪ್ರಕಾರ ವಿಮಾ ಕ್ರೈಮ್ಗಳು ಮತ್ತು ಕಾನೂನು ಪ್ರಕ್ರಿಯೆಗಳಿಂದ ಉಂಟಾಗುವ ವೆಚ್ಚಗಳನ್ನು ತಪ್ಪಿಸಲು ಈ ನಿಯಮವನ್ನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.